गुड मॉर्निंग सर। हाँ डॉक्टर, ಏನ್ ಕಾರಣ ಗೊತ್ತಾಯ್ತಾ? ಮಕ್ಕಳು ತಿಂದಿರೋ ಐಸ್ ಕ್ರೀಮೇ ಈ ಅನಾಹುತಕ್ಕೆ ಕಾರಣ. ಐಸ್ ಕ್ರೀಮ್? ಹೌದು ಸರ್, ಆ ಐಸ್ ಕ್ರೀಮ್ ನಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿದ್ದಾರೆ. ವಾಟ್, ಡ್ರಗ್ಸ್ ಇನ್ ಐಸ್ ಕ್ರೀಮ್? ಹೌದು ಸರ್, ವ್ಯಾಪಾರ ಜಾಸ್ತಿ ಆಗಲಿ ಅಂತ ಕೆಲವರು ಐಸ್ ಕ್ರೀಮ್ ಐಸ್ ಕ್ಯಾಂಡಿಗಳಲ್ಲಿ ಮತ್ತೆ ಬರುವಂತ ಡ್ರಗ್ಸ್ ನ ಬೆರೆಸೋದನ್ನ ಪ್ರತಿದಿನ ಪೇಪರ್ ಅಲ್ಲಿ ಓದ್ತಾನೆ ಇದ್ದೀವಿ. ಇದು ಅಂತದ್ದೇ ಒಂದು ಕೇಸ್. ಮಾಮೂಲಾಗಿ ಬೆರೆಸೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸ್ವಲ್ಪ ಬೆರೆಸಿದ್ದಾರೆ. ಗಾಜು ಕೆಳಗೆ ಬಿದ್ರೆ ಚೂರಾಗೋ ಹಾಗೆ ಮಕ್ಕಳ ದೇಹಕ್ಕೆ ಡ್ರಗ್ಸ್ ಸೇರಿದ್ರೆ ಅವರ ಬುದ್ಧಿ ಚೂರಾಗುತ್ತೆ. ಇದೇ ಲೋನ್ಲಿ ಐಸ್ ಕ್ರೀಮ್ ಫ್ಯಾಕ್ಟರಿ. ಐಸ್ ಕ್ರೀಮ್ ನಲ್ಲಿ ಮತ್ತಿನ ಪದಾರ್ಥ ಬೆರೆಸೋ ಜಾಗ. ಶಂಕರ್ ದಾದಾ ಅದರ ಮಾಲೀಕ. ಗೂಂಡಾಗಳು ಮಾತ್ರ ಅಲ್ಲ, ಬಿಳಿ ವೇಷ ಹಾಕೊಂಡ್ರೆ ಪೊಲಿಟಿಕಲ್ ಲೀಡರ್ಸ್ ಕೂಡ ಅವನ ಜೊತೆ ಇದ್ದಾರೆ. ಇಷ್ಟು ದೊಡ್ಡ ಗ್ಯಾಂಗ್ ಗೆ ಇವನೊಬ್ಬನ ಲೀಡರ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಖಂಡಿತ ಇವನ ಮೇಲೊಬ್ಬ ಬಾಸ್ ಇರಲೇಬೇಕು. ಈ ಗ್ಯಾಂಗ್ ನಾಶ ಮಾಡೋ ಕೆಲಸನ ಭರತ್ ಸ್ಟಾರ್ಟ್ ಮಾಡ್ತಾನೆ. ನೋ, ಸುಭಾಷ್ ಸ್ಟಾರ್ಟ್ ಮಾಡ್ತಾನೆ. ಈ ಕೆಲಸ ಶಾಂತಿಯಿಂದ ಆಗ್ಬೇಕು. ನೋ, ಈ ಕೆಲಸ ಬರೀ ಕ್ರಾಂತಿಯಿಂದ ಆಗ್ಬೇಕು. ನೀನಾ ನಾನಾ ಅಂತ ಸ್ಟ್ರೈಕರ್ ಹೇಳುತ್ತೆ. ಕೆಂಪು ನಂದು, ಬಿಳಿ ನಂದು. ಕಾನ್ಸ್ಟೇಬಲ್ಸ್, ಮೊದ್ಲು ಇಲ್ಲಿರೋ ಕಸ್ಟಮರ್ಸ್ ಎಲ್ಲ ಹೊರಗೆ ಕರ್ಕೊಂಡೋಗಿ. ಶಂಕರ್, ಈ ಹೂ ನೋಡ್ತಿದ್ರೆ ನಿನಗೆ ಮಕ್ಕಳು ನೆನಪು ಬರ್ಬೋದು ಅನ್ಕೋತೀನಿ. ನಿನ್ ಫ್ಯಾಕ್ಟ್ರಿ ಐಸ್ ಕ್ರೀಮ್ ತಿನ್ ಸತ್ರಲ್ಲ ಆ ಮಕ್ಕಳು. ಕಾಕೆ ಬಟ್ಟೆ ಹಾಕೊಂಡಿದ್ದೀನಿ ಅಂತ ಎಲ್ಲಂದ್ರಲ್ಲಿ ನುಗ್ಬಿಡೋದ? ನೋಡೋ, ನೀನಾಗೆ ಶರಣಾಗದೆ ಇದ್ರೆ ಈ ಹೂನ ನಿನ್ ಹೆಣದ ಮೇಲೆ ಇಡಬೇಕಾಗತ್ತೆ. ನನ್ನ ಹತ್ರ ನಿನ್ ಅರೆಸ್ಟ್ ವಾರಂಟ್ ಇದೆ. ಗೂಂಡಾಗಿರಿಯಿಂದ ಕಾನೂನು ಎದುರಿಸಕ್ಕಾಗಲ್ವೋ ಮರಿ? ನೋಡೋ, ನಾನ್ ಶಾಂತಿ ಪ್ರಿಯ. ಹಿಂಸೆ ಗಲಾಟೆಗೆ ಅವಕಾಶ ಕೊಡದೆ ಶಾಂತವಾಗಿ ಕೈ ತೋರಿಸು, ಬೇಡಿ ಹಾಕ್ತೀನಿ. ನನ್ನ ಅರೆಸ್ಟ್ ಮಾಡೋದಕ್ಕೆ ಕೈಯಲ್ಲಿ ಬರೀ ವಾರಂಟ್ ಇದ್ರೆ ಸಾಲದು, ಮೈಯಲ್ಲಿ ಕರೆಂಟ್ ಇರಬೇಕು.
ತಿಂದವ್ರನ್ನ ನಗಬಾರ್ದು, ಅನುಕಂಪ ಪಡಬೇಕು. ತಗೋ ಹೋಗ, ಅವ್ನ ರಕ್ತ ಒರೆಸು, ನಿಲ್ಸ್ರೋ. ಇವರು ಮಕ್ಕಳಿಗೆ ವಿಷ ತಿನ್ಸವ್ರು, ಇಂಥವ್ರು ನೋಡಿ ಹೇಳ್ಬಾರ್ದು. ಬಿಟ್ಬಿಡು, ರಕ್ತ ಹರಿದ್ರೆ ಹರಿಲಿ, ಸತ್ರೆ ಸಾಯ್ಲಿ. ಹ ನೀನ್ ಹೀಗೆ ಶಾಂತಿ ಶಾಂತಿ ಅಂತ ಭಾಷಣ ಬಿಗಿತಿದ್ರೆ ಈ ದೇಶ ಒಂದಲ್ಲ ಒಂದ್ ದಿವಸ ಕಣ್ಣೀರಲ್ಲಿ ಮುಳುಗೋಗುತ್ತೆ. ರಕ್ತಕ್ಕಿಂತ ಕಣ್ಣೀರೆಷ್ಟೋ ವಾಸಿ. ಸತ್ತ ದಿವಸ ತಲೆ ಮೇಲೆ ಯಾರು ತುರಾಯಿ ಇಟ್ಕೊಳ್ಳಲ್ಲ ಸುಭಾಷ್.